ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ನಾನು ರವಿಕಿರಣ್. ಕೊನೆಗೂ ಹೊರಗಡೆ ಬಂತು ಇಂಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಒಳಸಂಚು. ಹೌದು, ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಡಿ ತಾಲೂಕಿನ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿ ಗ್ರಾಮದವರು, ಬಡ ಕುಟುಂಬಗಳ ಗೋಳು ಕೇಳುವವರೇ ಇಲ್ಲದಂತಾಗಿದೆ. ಗ್ರಾಮದವರ ಗೋಳು ನೋಡಿ ರಿಪಬ್ಲಿಕ್ ಆಫ್ ಇಂಡಿಯಾ ಸಂಘಟನೆಯ ಇಂಡಿ ತಾಲೂಕು ಅಧ್ಯಕ್ಷರಾದ ನಾಗೇಶ್ ತಳಕೇರಿಯವರು ಪ್ರತ್ಯಕ್ಷ ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಹೊರಗೆ ಬಂದಿದೆ ನೋಡಿ ಆಸ್ಪತ್ರೆಯ ಒಳೆ ಸಂಚು. ಅಲ್ಲಿ ನೋಡಿದಾಗ ಯಾವುದೇ ಬೆಡ್ ಕೂಡ ಸರಿ ಇರಲಿಲ್ಲ, ಸ್ವಚ್ಛತೆ ಮಾಡಿರಲಿಲ್ಲ. ಮೇಲಾಧಿಕಾರಿಗಳು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋದೇ ಗೊತ್ತಿಲ್ಲಂತೆ. ಹೀಗಾದ್ರೆ ಪಾಪ ಈ ಬಡ ಕುಟುಂಬಗಳ ಗೋಳಾಟವನ್ನ ಯಾರು ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ವರದಿ ಶಶಿಕುಮಾರ್, ಹರಿಜನ್, ಕೆಕೆ ಟು ನ್ಯೂಸ್, ಇಂಡಿ. ಹ್ಞೂ ರೀ, ಮತ್ತೆ ಏನು ಹೇಳಿದ್ರೆ ಡಾಕ್ಟ್ರ್ ತೋರಿಸಿ ರೀ. ತೋರಿಸಿದಾರೆ, ಗುಳಿಗೆ ಕೊಡ್ರಿ, ಬರೀ ಗುಳಿಗೆ ಕೊಟ್ರೆ ಮತ್ತೆ ಔಷಧ ಕೊಡ್ರಿ, ಔಷಧ ಕೊಡ್ರಿ. ನಾನು ಔಷಧ ಕೊಡಲಿಲ್ಲ, ಹಂಗೆ ಹೋಗ್ಯಾನ. ಏನಂದ್ರೆ ಕೇಳಂಟೆ ಅವ್ರು ಅಣ್ಣ, ಔಷಧ ಕೊಡಂಗಿಲ್ಲ, ಇಂಜೆಕ್ಷನ್ ಮಾಡಂಗಿಲ್ಲ. ಅಂದ್ರೆ ಇಂಜೆಕ್ಷನ್ ಯಾಕೆ ಮಾಡಲ್ಲ ರೀ? ನಮ್ಮ ಖಾಸಗಿ ಡಾಕ್ಟರ್ ಊರಾಗ ತೋರಿಸೋರು ಇಂಜೆಕ್ಷನ್ ಮಾಡ್ತಾರೆ ತನ ನಾವು ಮಾಡಂಗಿಲ್ಲ, ಮಾಡಂಗಿಲ್ಲ. ಯಾವ ಡಾಕ್ಟರ್ ಅಂದ್ರಿ? ಕುಳಕರ್ ಕುಳಕರ್ ಇಲ್ಲ ರೀ, ಮತ್ತೆ ಏನಾದ್ರು ಕೆಂಪದ ಅಲ್ರಿ. ನಾವು ಬಡವ್ರು ಇದ್ದೇವೆ, ಅಲ್ಲಿಂದ ಇಲ್ಲಿ ತಕ ಬರ್ತೇವೆ. ನಾವು ಹೆಂಗ್ ರೀ ಸರ್ ಅದು ಕೇಳ್ಬೇಕಲ್ರಿ? ಅಂಗವಿಕಲ ಕಾರ್ಡ್ ಮಾಡ್ಸೋದೇನ್ರಿ ನಿಮ್ದು? ಏನಂದ್ರಿ ಮೇಡಮ್? ಊರಿಗೆ ಬರ್ತಂತಾರ್ರಿ. ಎರಡು ತಾಸು ಪೇಷಂಟ್ ಇಲ್ಲಿ ಕೂತ್ವಪ್ಪ ಅಂದ್ರ ಒಂದ್ ಸ್ವಲ್ಪ ಏನ್ರಿ ಹೆಚ್ಚು ಕಮ್ಮಿ ಪೇಷಂಟ್ ಆಯ್ತಪ್ಪ ಅಂದ್ರ ಅದ್ರ ಜುಮೇದಾರ ನೀವ್ ಇದ್ರೇನು? ನಾವಿರಲಿ, ಎರಡು ತಾಸು ಪೇಷಂಟ್ ಯಾಕೆ ಕುಂದಿರ್ತಿರ್ಲಿ? ತೊಂದ್ರೆ ಆಧಾರ್ ಕಾರ್ಡ್ ತೊಂದ್ರೆ ಎಲ್ಲ ಮುಗಿಸಿರಿ. ಈಗ ಎರಡು ತಾಸು ಯಾಕೆ ಕುಂದಿರ್ಸಿರೋ ಸರ್? ಬಂದು ಚೆಕ್ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆ. ಇದು ಅಡಿಗೆ ಕೋಣೆ ಅಂತೇಳಿ, ಅಡಿಗೆ ಕೋಣೆ ಅಂದ್ರ ಒಂದು ಸರ್ಕಾರದ ಇರುವಂತಹ ಕ್ಯಾಂಟೀನ್. ಆ ಕ್ಯಾಂಟೀನ್ದಲ್ಲಿ ಇರುವ ಏನು ಇಲ್ಲಿ ಪೇಷಂಟ್ಗಳಿಗೆ ಊಟ ಹೋಗ್ಬೇಕು, ಆಹಾರ ಹೋಗ್ಬೇಕು, ಇಲ್ಲಿ ಇದು ಹೋಗೋದಿಲ್ಲ. ಅಲ್ಲಿ ಹೊರಗಿನ ಹೋಟೆಲ್ನ ಕಾಂಟ್ಯಾಕ್ಟ್ ಕೊಟ್ಟರೆ ಗೊತ್ತಿಲ್ಲ ನಮ್ಗೆ. ಇದು ಕ್ಯಾಂಟೀನ್ ಬಂದಿಟ್ಟು ಇಲ್ಲಿ ಬಂದಂಥ ಆಹಾರಗಳು ಮಾರ್ಕೊಂಡು ತಿನ್ನುವ ಪರಿಸ್ಥಿತಿ ಬಂದಾರ. ಯಾಕಲ್ಲಿ ಬಂದು ಎಲ್ಲ ಆಹಾರ ಎಲ್ಲಿ ಹೋಗ್ತಾರ ನಮ್ಗೆ ಗೊತ್ತಿಲ್ಲ. ಹೊರಗೆ ಕ್ಯಾಂಟೀನ್ ಅಂತ ತರ್ತಾರಂತ. ಅದಕ್ಕೆ ಈ ಸಂಬಂಧಪಟ್ಟ ಮೇಲಧಿಕಾರಿಗಳು ಇದಕ್ಕೆ ಕ್ರಮ ತಗೊಳ್ಬೇಕಂತೇಳಿ ನಾವು ಎಲ್ಲ ಯುವಕರು ಮತ್ತು ರಿಪಬ್ಲಿಕನ್ ಪಾರ್ಟಿಯಿಂದ ನಮ್ಮೊಂದು ಮನವಿ ವಿನಂತಿ ಮಾಡ್ತೇವೆ ಅಂತೇಳಿ ನಾನು ಎರಡು ಮಾತು ಹೇಳ್ತೀನಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ ಟು ನ್ಯೂಸ್.